ಶೆಟ್ಟರ್ ಅವರು ಇವತ್ತು ಬಿಜೆಪಿಗೆ ಮರು ಸೇರ್ಪಡೆಯಾಗಿದ್ದಾರೆ, ಒಟ್ಟಿಗೆ ಒಂದು ನಿರ್ಧಾರ ಮಾಡಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ? ನಾನು ಅವರು ಒಟ್ಟಿಗೆ ನಿರ್ಧಾರ ಅಲ್ಲ, ಮೊದಲು ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು, ಆಮೇಲೆ ಅವ್ರು ಅವರಿಗೆ ಟಿಕೆಟ್ ಯಾವಾಗ ನಿರಾಕರಣೆ ಆಯ್ತು ಅವತ್ತು ಅವ್ರು ಬಂದಿರೋದು. ಅದಕ್ಕಿಂತ ಮುಂಚೆ ನಾನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿ ನಾನು ಮುಗಿದ್ಮೇಲೆ ಅವ್ರು ಬಂದರು. ಸರ್, ಯಾಕೆ ಕಾಂಗ್ರೆಸ್ಸಲ್ಲಿ ಅವರಿಗೆ ವಾತಾವರಣ ಸೆಟ್ ಆಗಲಿಲ್ಲ ಅಂತಾನಾ, ಅಥವಾ ಅವರ ಬೇಡಿಕೆಗಳಿಗೆ ಏನಾದರೂ ಕಾಂಗ್ರೆಸ್ ಮನ್ನಣೆ ಕೊಡಲಿಲ್ಲ ಅಂತಾನೆ? ಗೊತ್ತಿಲ್ಲ, ಅವ್ರನ್ನ ಕೇಳಬೇಕಲ್ಲ. ನಾನು ಈಗ ನಾನು ಹೆಂಗೆ ಉತ್ತರ ಕೊಡೋಕೆ ಬರ್ತೈತೆ ಅವ್ರ ವಿಚಾರಕ್ಕೆ, ಯಾವ ಕಾರಣದಿಂದ ಬಂದರು ಯಾವ ಕಾರಣದಿಂದ ಹೋದರು ಅಂತ ಅವರೇ ಉತ್ತರ ಕೊಡೋದು. ಸರ್, ಬಿಜೆಪಿ ಅವ್ರು ನಿಮ್ಮನ್ನ ಏನಾದರೂ ಸಂಪರ್ಕ ಮಾಡಿದ್ರು ಸರ್? ಅಂಥ ಪ್ರಶ್ನೆ ನನ್ನ ಮುಂದೆ ಬರಲ್ಲ. ನಾನು ಒಂದ್ಸರಿ BJP ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರಿ, ಕಾಂಗ್ರೆಸ್ಸಲ್ಲೇ ಮುಂದುವರಿತೀವಿ ಅಂತ ಪ್ರಶ್ನೆ ನನ್ನ ಮುಂದಿಲ್ಲ. ಸರ್, ಶೆಟ್ಟರ್ ಅವರು ತಮ್ಮ ಬಳಿ ಏನಾದರೂ ಮಾತಾಡಿಕೊಂಡು ಅವ್ರ ಅಸಮಾಧಾನ ಹೇಳ್ಕೊಂಡಿದ್ದ ದಿವಸ ಮಾತಾಡ್ತಾರೆ? ಏನು ಮಾತಾಡೋದು, ಏನು ಅದಕ್ಕೇನು ಕೊರತಿಲ್ಲ, ಮಾತಾಡ್ತೀವಿ ಎಲ್ಲ ಸ್ನೇಹಿತರು ನಾವು, ಒಬ್ರಿಗೆ ಒಬ್ರು ಮಾತಾಡ್ತಿರ್ತೀವಿ, ಕೇಳ್ತಿರ್ತೀವಿ, ಹೇಳ್ತಿರ್ತೀವಿ. ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ನಾನೇನು ಪರಾನೂ ಅಲ್ಲ ವಿರೋಧನೂ ಅಲ್ಲ. ಅವ್ರ ವೈಯಕ್ತಿಕ ವಿಚಾರ, ಅದಕ್ಕೆ ಅವ್ರು ಮಾಡಲಿದ್ದಾರೆ ಅಷ್ಟೇ. ಸರ್, BJP ನಿಮ್ಮ ಬಗ್ಗೆ ಚರ್ಚೆಗಳು ಮತ್ತೆ ಶುರುವಾದವು, ಕೆಲವೊಂದು ಕಡೆ ಶೆಟ್ಟರ್ ಅವ್ರ ಜೊತೆಗೆ ತಾವು ಕೂಡ ವಾಪಸ್ BJP ಕಡೆ ಹೋಗ್ತೀರಿ ಅನ್ನೋ ರೀತಿಯ. ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ, ನಾನು ಕಾಂಗ್ರೆಸ್ ಹೋದ್ಮೇಲೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದಿರೋ ಅವರು, ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ, ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆಯೂ ಇಲ್ಲ. ಸರ್, BJP ಅವರು ಸಂಪರ್ಕ ನಿಮ್ಮನ್ನು ಮಾಡಿದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ತಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಇದು ಕೇವಲ ಊಹಾಪೋಹನ ಅಥವಾ ನಿಜನಾ ಸರ್? ನೋಡಿ, ಈಗ ಅವರಿಗೆ ಅಗತ್ಯಿದೆ. ಯಾರಿಗೆ? BJP ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ. ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ, ಎಲ್ಲರೂ ಬರ್ಮಾಡ್ಕೋತೀವಿ, ಬನ್ನಿ, ಆಗಿದ್ದಾಯಿತು, ಓದೋದು ಹೋಯ್ತು, ಬನ್ನಿ ಅಂತ ಕೇಳ್ತಾರೆ. ಅವರವ್ರ ಇಚ್ಛಾನುಸಾರ ಅವರವರು ತೀರ್ಮಾನಗಳನ್ನು ಮಾಡ್ತಾರೆ. ನನ್ನ ತೀರ್ಮಾನ, ನಾ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ, ಇದಷ್ಟೇ ನನ್ನ ತೀರ್ಮಾನ. ಸಚಿವ ಸ್ಥಾನದೇನಾದ್ರು ಭರವಸೆ ತಮಗೆ? ಯಾಕೆಂದರೆ ಬೆಳಗಾವಿ ಭಾಗದ ಪ್ರಭಾವಿ ಲಿಂಗಾಯತ ನಾಯಕರು ಹೌದು, ನಿಮ್ಮಿಂದಾಗಿ ಕಾಂಗ್ರೆಸ್ ಒಂದಷ್ಟು ಓಟು ಬಂತು, ಈ ಕಾರಣಕ್ಕೋಸ್ಕರ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಒತ್ತಡ ಇದ್ದೇ ಇದೆ. ತಾವು ಬೇಡಿಕೆ ನೋಡೋಣ, ಮುಂದಿನ ತೀರ್ಮಾನದಲ್ಲಿ ಅದ್ರ ಬಗ್ಗೆ ನೋಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ, ಇಂಥ ಸಂದರ್ಭದಲ್ಲಿ ಅಂಥ ಚರ್ಚೆಗಳು ಅನಾವಶ್ಯಕ. ನಾನು ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರವನ್ನು ನಾನು ಮಾಡಿಲ್ಲ. ಸರ್, ಶೆಟ್ಟರ್ ಅವರು ಈಗ ಕಾಂಗ್ರೆಸ್ BJP ಹೋಗಿದ್ದು ಕಾಂಗ್ರೆಸ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಸರ್? ನೋಡಿ, ರಾಷ್ಟ್ರೀಯ ಪಕ್ಷಗಳು ಅವೆಲ್ಲ ಬ್ಯಾಲೆನ್ಸ್ ಆಗಿರ್ತವೆ, ಒಬ್ರು ಹೋದಾಗ ಇನ್ನೊಬ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅವೆಲ್ಲ ನಡೀತಾ ಇರ್ತವೆ. ಅದ್ರ ಬಗ್ಗೆ ಏನು ಭಾಳ ದೊಡ್ಡದು ಈಗ ನನ್ನಿಂದನೇ ಎಲ್ಲ ಅನ್ನುವಂಥದ್ದು ನಮ್ಮ ಭ್ರಮೆ ಇಲ್ಲ, ನಾವು ಇರಬಾರ್ದು ಅಷ್ಟೇ. ಥ್ಯಾಂಕ್ ಯು. ಹುಬ್ಳಿ ಧಾರವಾಡ ಟಿಕೆಟನ್ನು ಕೊಡ್ತೀವಿ ಲೋಕಸಭೆಗೆ ಅಂತ ಹೇಳಿದ್ವಿ, ಬಟ್ ಆದರೂ ಅವರು ಅದನ್ನು ನಿರಾಕರಿಸಿ ಈಗ BJP ಹೋಗಿರುವಂಥದ್ದು ಆಶ್ಚರ್ಯ ತಂದಿದೆ ಅಂತೇಳಿ DK ಶಿವಕುಮಾರ್ ಅವರು ಹೇಳ್ತಾರೆ. ನಿನ್ನೆ ಅಷ್ಟೇ ಅವ್ರನ್ನ ಮೀಟ್ ಮಾಡಿರ್ತಾರೆ, ಅದಾದಮೇಲೆ ಈ ಬೆಳವಣಿಗೆಗಳಾಗುವಂಥದ್ದು ಕೆಲವೊಂದು ಕಡೆ ಗೊತ್ತಿರಲಿಲ್ವಾ ಅಂತ ಈ ರೀತಿ ಆಗುತ್ತೆ ಅನ್ನೋ ಅಂತ. ಇದನ್ನೆಲ್ಲ ಪ್ರಶ್ನೆಯನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ನವ್ರನ್ನ ನೀವು ಕೇಳಿಕೊಂಡು ಉತ್ತರವನ್ನು ಪಡ್ಕೊಳ್ಳೋದು ಸೂಕ್ತ. ಸರ್, ನಿನ್ನೆ CMನ ಭೇಟಿಯಾಗಿತ್ತು, ಈ ವಿಚಾರ ಏನಾದ್ರು ಚರ್ಚೆ ಕೊಡ್ತಾರೆ? ಇಲ್ಲ, ನಾನು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನನ್ನದು ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ಅನುದಾನವನ್ನು ಈ ಬಜೆಟ್ದಲ್ಲಿ ಮೀಸಲಾಗಿಡಬೇಕು ಅಂತೇಳಿ ಪತ್ರ ಕೊಟ್ಟು ಅವರಿಗೆ ಹೇಳಿ ಬರಲಿಕ್ಕೆ ಹೋಗಿದ್ದೇನೆ, ಬಟ್ ಯಾವುದೇ ರಾಜಕಾರಣದ ಬಗ್ಗೆ ಚರ್ಚೆ ಇಲ್ಲ. ಸರ್, ಶೆಟ್ಟರ್ ಈ ಥರ ವಾಪಸ್ ಹೋಗಿತ್ತು, ಕೆಲವೊಂದು ಕಡೆ ವಿಶ್ವಾಸ ದ್ರೋಹ ಅನ್ನುವಂಥದ್ದು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಇದೆ. ನಾನು ಇವತ್ತು ಅದ್ರ ಬಗ್ಗೆ ಯಾವುದೇ ಚರ್ಚೆಗಳನ್ನು ಮಾಡಲ್ಲ. ಅವರವ್ರ ವೈಯಕ್ತಿಕ ವಿಚಾರದ ಬಗ್ಗೆ ಅವ್ರ ತೀರ್ಮಾನಗಳು ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಸೂಕ್ತಲ್ಲ. ನಿಮ್ಮ ನಿಲುವು ಸ್ಪಷ್ಟವಾಗಿದೆ ಸರ್, ಎರಡು ಸಲ ಹೇಳ್ಬೇಕು. ಕೊನೆ ಸಲ ಹೇಳ್ಬೇಕು. ಇನ್ನೊಂದ್ಸಲ ಕೇಳೋದಲ್ಲ. ಇಲ್ಲ, ಹೋಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.